ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿಧನ ಆರೋಗ್ಯ ಲೋಕಕ್ಕೆ ದೊಡ್ಡ ಸವಾಲನ್ನೇ ಎಸೆದು ಬಿಟ್ಟಿದೆ ಯಾಕಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಷ್ಟೊಂದು ಆರೋಗ್ಯವನ್ನ ಕಾಪಾಡಿಕೊಂಡು ವ್ಯಾಯಾಮ ಮಾಡಿಕೊಂಡು ಬಂದವರು ಅಂತಹರ ಒಂದು ಉತ್ತಮ ಆರೋಗ್ಯ ಕ್ರಮವನ್ನು ಹೊಂದಿರುವ ಅಪ್ಪು ಅವರಿಗೆ ಹೀಗಾಯಿತು ಎಂದರೆ ಆರೋಗ್ಯ ಲೋಕದ ಕುರಿತಂತೆ ಅನುಮಾನ ಮೂಡೋದು ಸಹಜ ಇನ್ನು ಇದೀಗ ಅಪ್ಪುಗೆ ಹೃದಯ ಕೈಕೊಡಲು ಆ ಸ್ಲೋ ಪಾಯ್ಸನ್ ಕಾರಣನಾ ಎಂಬ ಅನುಮಾನ ಶುರುವಾಗಿದೆ ಹಾಗಾದ್ರೆ ನಿಜಕ್ಕೂ ಅಪ್ಪು ದೇಹದಲ್ಲಿ ಸ್ಲೋ ಪಾಯ್ಸನ್ ಇತ್ತ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಇನ್ನು ನಿಮಗೆಲ್ಲ ತಿಳಿದಿರುವಂತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಪ್ರಿಯರು ಅದರಲ್ಲೂ ವೆಜ್ ಅಂದ್ರೆ ಅಪ್ಪು ಅವರಿಗೆ ಎಲ್ಲಿಲ್ಲದ ಪ್ರೀತಿ ನಾನ್ ವೆಜ್ ಊಟ ಅಂದ್ರೆ ಸಾಕು ವಿರಾಮವಿಲ್ಲದೆ ಪೂರ್ತಿ ಊಟವನ್ನ ಮಾಡಿಬಿಡ್ತಾ ಇದ್ರು ಮಾಂಸಾಹಾರ ಸೇವನೆ ಅಪ್ಪು ಅವರ ಇಷ್ಟವಾದ ಕಾರ್ಯಗಳಲ್ಲಿ ಒಂದಾಗಿತ್ತು ಅಪ್ಪು ಅವರಿಗೆ ವೆಜ್ ತಿನ್ನಬಾರದೆಂದು ಹಲವಾರು ಜನರು ಹೇಳಲು ಹೋದರೂ ಕೂಡ ಅವರು ತಿನ್ನುತ್ತಿದ್ದ ಚಂದವನ್ನು ನೋಡಿ ಇರಲಿ ಬಿಡಿ ಎಂಬುದಾಗಿ ಬಿಟ್ಟು ಬಿಡುತ್ತಿದ್ದರು ಇನ್ನು ಈ ಕುರಿತಂತೆ ವೈದ್ಯರು ಕೂಡ ಪುನೀತ್ ರಾಜ್ಕುಮಾರ್ ಅವರಿಗೆ ವೆಜ್ ಅನ್ನ ಮಿತವಾಗಿ ತಿನ್ನಿ ಎಂದು ಹೇಳುತ್ತಿದ್ದರೂ ಕೂಡ ಆ ಮಾತನ್ನ ಕಿವಿಗೆ ಹಾಕಿಕೊಳ್ಳಿಲ್ಲ ಅವರು ಯಾಕೆ ಈ ಮಾತುಗಳನ್ನು ನಿರ್ಲಕ್ಷಿಸಿದ್ದರು ಎಂದು ನೋಡ್ತಾ ನೋಡ್ತಾ ಹೋಗೋದಾದ್ರೆ ಅವರು ಜಿಮ್ನಲ್ಲಿ ಸಾಕಷ್ಟು ವರ್ಕೌಟ್ ಮಾಡ್ತಾ ಇದ್ರು ಹೀಗಾಗಿ ಎಷ್ಟೇ ಕೊಲೆಸ್ಟ್ರಾಲ್ ಬಂದರೂ ಕೂಡ ಜಿಮ್ನಲ್ಲಿ ನಾನು ಕರಗಿಸುತ್ತೇನೆ ಎಂಬ ಭಾವನೆ ಅವರದ್ದು ಆದರೆ ದಿನನಿತ್ಯದ ಮಾಂಸಾಹಾರ ಸೇವನೆಯಿಂದಾಗಿ ಕರಗಿಸಲಾಗದಷ್ಟು ಕೊಲೆಸ್ಟ್ರಾಲ್ ಬಂದು ಇಂದು ಅಪ್ಪು ಅವರು ಇನ್ನಿಲ್ಲವಂತಾಗಿ ಬಿಟ್ಟಿದ್ದಾರೆ ಅತಿಯಾದರೆ ಅಮೃತವು ವಿಷ ಎನ್ನುವಂತೆ ಅಗತ್ಯಕ್ಕೂ ಮೀರಿ ವೆಜ್ ಊಟವನ್ನ ಮಾಡಿ ಅಪ್ಪು ಅವರು ತಮ್ಮ ಜೀವಕ್ಕೆ ತಾವೇ ಕಂಟಕವಾದರ ಎಂಬ ಮಾತುಗಳು ಕೇಳಿ ಬರ್ತಿದೆ ಅತಿಯಾದ ಮಾಂಸಾಹಾರ ಸೇವನೆಯಿಂದಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ ಹೀಗಾಗಿ ಮಾಂಸಾಹಾರದ ಸೇವನೆ ಇತಿಮಿತಿಯಲ್ಲಿರಲಿ ಆರೋಗ್ಯವೇ ಮಹಾಭಾಗ್ಯ ಅತಿಯಾದ ಮಾಂಸಾಹಾರ ಸೇವನೆ ಪುನೀತ್ ರಾಜ್ಕುಮಾರ್ ಅವರಿಗೆ ಸ್ಲೋ ಪಾಯ್ಸನ್ ಆಯ್ತಾ ವೈದ್ಯರ ತರ್ಕ ನೀವೇನ್ ಹೇಳ್ತೀರಾ ಪುನೀತ್ ಅವರಿಗೆ ಹೃದಯಾಘಾತ ಆಗಲು ಇದು ಒಂದು ಕಾರಣವಾಗಿರಬಹುದಾ ಎಸ್ಆರ್ಒ ಎಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು